ನನ್ನ ಹೆಸರು ಮೌಲ ಎಮ್ಮುಲ್ಲ. ನನ್ನ ಊರು ನಾಗಲೇಗಾಂವ, ಆಳಂದ ತಾಲೂಕು, ಗುಲ್ಬರ್ಗ ಜಿಲ್ಲೆ. ನನ್ನ ಗ್ರಾಮ ಪಂಚಾಯತಿ ಸರಸಂಬ. ಈ ಕಲಾ ಬರಬೇಕು ಕಾರಣ ಅಂದರೆ, ನಾನು ಹೈಸ್ಕೂಲ್ನಲ್ಲಿ ಇದ್ದಾಗೆ ನಾನು ಕಾರ್ಯಕ್ರಮ ಮಾಡೋ ಬೇರೆಯವರು ಮಾಡೋದು ನೋಡಿಕೊಂಡು ನಾನು ಯಾಕೆ ಮಾಡಬಾರ್ದು, ಅವರಂತ ನಾ ಯಾಕೆ ಆಗಬಾರ್ದು, ಈ ರೀತಿ ತಿಳ್ಕೊಂಡು ನಂಗೆ ಸಂಬಂಧಪಟ್ಟಂಥ ಸರ್ಗಳು ಕೂಡ ಹುರಿದುಂಬಿಸಿದ್ರು. ಉದ್ಯೋಗ ಖಾತ್ರಿ ಯೋಜನೆ ಬಂದದ ಮಗನ, 100 ದಿನ ಒಂದು ಕುಟುಂಬಕ್ಕೆ ಗಂಡು ಹೆಣ್ಣು ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ. ಮಾಡ್ಕೋಬೇಡ್ರಿ, ಏನೋ ಬಿಚ್ಚ ಹೇಳ್ರಿ. ಆಯ್ತು, ಉದ್ಯೋಗ ಖಾತ್ರಿ ಇದ್ದಾಗ ಎಲ್ಲರಿಗೆ ಕೆಲಸ ರೀ, ಎಲ್ಲರಿಗೆ ಕೆಲಸ ಸಿಗ್ತದೆ. ಅಕೌಂಟಿಗೆ ರೊಕ್ಕ, ಅವ್ರ ಅಕೌಂಟಿಗೆ ರೊಕ್ಕ ಬರ್ತದೆ ಮಗನ. ಈ ಬೀದಿ ನಾಟಕ ನೋಡಿದ ತಕ್ಷಣ ಜನ ನಂಬಲೇಗ್ ಬರ್ತಾರ. ನೀವು ದೇವ್ರ ಹೇಳಿಕೆ ಮುಖಾಂತರ ಹೇಳಿದ್ರಿ, ಮತ್ತು ನಮಗೆ ಮನವರಿಕೆ ಐತಿ ನಾಟಕ ಮುಖಾಂತರ. ನಾವು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದ್ರೆ, ಸರ್ಕಾರ ಸವಲತ್ತುಗಳಾಗಲಿ ಇನ್ನೇ ಯಾವುದೇ ಸವಲತ್ತುಗಳಾಗಲಿ ಜನರಿಗೆ ಅಂದರೆ ನಮ್ಮಲ್ಲಿ ಅನಿರಕ್ಷತೆ ಜನ ಭಾಳ ಇದ್ದಾರೆ, ತಿಳಿಲಾರ ಜನರಿಗೆ ನಾವು ತಿಳಿಸಿ ಹೇಳಿ ನಾಟಕ ರೂಪಕ ಅವ್ರಿಗೆ ಮನವರಿಕೆ ಮಾಡಿಸಿ ಬಂದಂಥ ಸವಲತ್ತುಗಳನ್ನು ಪಡೀಬೇಕು ನೀವು ಅಂತೇಳಿ ನಾವು ಒತ್ತು ಕೊಟ್ಟು ಹೇಳ್ತಿದ್ದೀವಿ. ನಮ್ಮಲ್ಲಿ ಎಲ್ಲ ಟೀಚರ್ ಇದ್ದಾರೆ, ಸರ್ಕಾರಿ ನೌಕರಿದಾರರು ಇದ್ದಾರೆ, ಪ್ರೈವೇಟದಲ್ಲಿ ಇದ್ದೀವಿ, ಈಗೆಲ್ಲ ನಾವು ಕೆಲಸ ಮಾಡ್ಕೋತೀವಿ, ಜೊತೆಗೆ ಈ ಕೆಲಸ ಸಮಾಜಸೇವನ್ನು ಕೂಡ ನಾವು ಮಾಡ್ತೀವಿ. ಈ ಮಹಾತ್ಮ ಗಾಂಧಿ ಕಂಡ ಕನಸು ನನಸಾಗಿ ಗ್ರಾಮ ಸ್ವರಾಜ್ಯ ಇವತ್ತು ನಮ್ಮ ಸರ್ಕಾರದವ್ರು ಬೆಳಕಿಗೆ ತಂದರು. ಯಾವ ರೀತಿ ಅಂದ್ರೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ತಮ್ಮೂರಲ್ಲೇ ಬಂತು, ನಮ್ಮ ಗ್ರಾಮ ಪಂಚಾಯತಿಗೆ ಬಂತು, ನಮ್ಮ ಮನೆಯ ಬಾಗಿಲಿಗೂ ಕೂಡ ಬಂತು. ನಾವು ಬೆಂಗಳೂರನ್ನು ಹೋಗೋದು ಬಿಟ್ಟು ಸ್ವಂತ ಊರಲ್ಲೇ ನಾವು ಕೆಲಸ ಮಾಡಬೇಕಾಯ್ತು. ಈ ಹೆಮ್ಮಾರಿ ಜಡ ಏನು ಬತ್ತ ಕೊರೋನಾ, ಅದನ್ನು ಆ ಭಯದಿಂದ ನಾವು ಸಿಟಿ ಬಿಟ್ಟು ಮತ್ತೆ ನಮ್ಮ ಸ್ವಗ್ರಾಮಕ್ಕೆ ಬಂದು ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಿದ್ದೀವಿ. ನಾನು ಕೂಡ ಪ್ರೈವೇಟದಲ್ಲಿ ಕೆಲಸ ಮಾಡಿಕೊಟ್ಟು ನನಗೆ ಬಿಡು ಸಿಕ್ಕಾಗ ನಾನು ಆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತೀನಿ. ನನ್ನ ಸಂಸಾರದೊಳಗೆ ನಾನು ಸಂತೋಷ ಕಂಡೀನಿ. ನಮ್ಮ ಹಣ ಏನದ ಜಮೆ ಆಗ್ತದೆ, ನಮ್ಮ ಖಾತೆಗೆ ಜಮೆ ಆಗುತ್ತೆ. ಈ ಬೀದಿ ನಾಟಕ ಮಾಡೋ ಉದ್ದೇಶ ಏನಂದರೆ, ಹಳ್ಳಿಗಳಲ್ಲಿ ಜನರಿಗೆ ಇನ್ನ ತಿಳುವಳಿಕೆ ಇಲ್ಲ ಉದ್ಯೋಗ ಖಾತ್ರಿ ಬಗ್ಗೆ. ನಾವು ನಾಟಕ ಮುಖಾಂತರ ಮಾಡಿ ತೋರಿಸಿದ್ರೆ ಅವ್ರಿಗೆ ಎಚ್ಚೆತ್ತರೇನೋ, ಆ ಬಗ್ಗೆ ನಾವು ಬೀದಿ ನಾಟಕ ಮಾಡಿ ಇದರಲ್ಲಿ ಬರೋಂಥ ಸವಲತ್ತುಗಳು ಯಾರ್ಯಾರಿಗೆ ಉದ್ಯೋಗ ಸಿಗಬೇಕು, ಇಲ್ಲಿ ಅಂಗವಿಕಲರಿರ್ಬೋದು, ವಿಕಲಚೇತನರ, ಆನಂತರ ಮಂಗಳಮುಖಿಯರ, ನಿರುದ್ಯೋಗಿಗಳ ಸಮಸ್ಯೆ ಇದ್ದರೆ ಅವ್ರಿಗೂ ಕೂಡ ಇಲ್ಲಿ ಕೆಲಸ ಸಿಗುತ್ತೆ. ಈ ರೀತಿಯಾಗಿ 60 ವರ್ಷ ಮೇಲ್ಪಟ್ಟಿದ್ರು ಕೂಡ ಇಲ್ಲಿ ಕೆಲಸ ಕೊಡ್ತೀವಿ ನಮ್ಮ ಸರ್ಕಾರದವರು, ಅದು ಫುಲ್ ಪೇಮೆಂಟ್ ಕೊಡ್ತಾರೆ. ಅದು ಸಲುವಾಗಿ ಇದು ಸವಲತ್ತುಗಳು ಪಡಿಬೇಕಂತ ನಾವು ಬೀದಿ ನಾಟಕ ಕಲಿಬೇಕಾಗ್ತದೆ. ನಾವು ಬೀದಿ ನಾಟಕ ಮುಖಾಂತರ ಜನರಿಗೆ ತಿಳಿಸ್ತೀವಿ.